ಪ್ರತಿದಿನವೂ ಹೊಸ ದಿನ, ಅದನ್ನ ಉತ್ಸಾಹ ಭರವಸೆಯಿಂದ ಎದುರು ನೋಡಿ. ನಿನ್ನೆ ಈಗಾಗಲೇ ಕಳೆದು ಹೋಗಿದೆ, ನಿಮ್ಮ ಮನಸ್ಸಿನಿಂದ ಆ ಹೊರೆಯನ್ನ ಯಾಕಿಳಿಸಬಾರ್ದು? ನೋಡಿ, ದೇವರು ಮಾತ್ರ ಪರಿಪೂರ್ಣ. ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ರೂ ತಪ್ಪು ಮಾಡೇ ಮಾಡ್ತಾನೆ. ಹಾಗಾಗಿ ಮಾಡಿದ ತಪ್ಪನ್ನು ಬದಿಗಿಟ್ಟು ಅದು ನಮ್ಮ ಮೇಲೆ ಹೊರೆಯಾಗದಂತೆ ನೋಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಪ್ರಗತಿಯ ಹಾದಿಯಲ್ಲಿ ತಪ್ಪುಗಳು ಆಗೇ ಆಗ್ತವೆ. ಜಾರ್ಜ್ ಬರ್ನಾಡ್ಸ್ ಅವರು ಒಮ್ಮೆ ಒಂದು ಮಾತು ಹೇಳ್ತಾರೆ, ಮನುಷ್ಯರು ಮುಗ್ಗರಿಸುತ್ತಲೇ ಮಂಜುಗಡ್ಡೆ ಮೇಲೆ ಜಾರಾಡುವುದನ್ನು ಕಲಿತಾರೆ. ತಪ್ಪು ಮಾಡುತ್ತಾ ಮೂರ್ಖನಂತೆ ವರ್ತಿಸುತ್ತಲೇ ಮುಂದೆ ಮುಂದೆ ಚಲಿಸುತ್ತಾನೆ ಮನುಷ್ಯ. ನೆನಪಿರಲಿ, ಗುಹಾ ಮಾನವನಿಂದ ಹಿಡಿದು ಆಧುನಿಕ ಮಾನವನಾಗಿ ಬದಲಾವಣೆ ಆದದ್ದು ಸಹ ಪ್ರಯತ್ನ ಹಾಗೂ ತಪ್ಪುಗಳ ಮಾಡ್ತಾ ಅಂದರೆ ಈ ಟ್ರಯಲ್ ಎರರ್ ಕಾನ್ಸೆಪ್ಟ್ ಮೂಲಕನೇ. ತಪ್ಪುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಪ್ರಯತ್ನ ನಡೆಸುತ್ತಲೇ ಹೋದ ಕೆಲವರಿಂದಲೇ ಜಗತ್ತಿನ ದೆಸೆ ಬದಲಾಯಿಸಿದ ಆವಿಷ್ಕಾರಗಳು ನಡೆದವು. ಇವೆಲ್ಲರಿಗೂ ಗೊತ್ತಿರೋ ವಿಚಾರ, ಕಮಲಾಳ 14 ವರ್ಷದ ಮಗಳು ನಿಮ್ಮಿ. ತಾಯಿಗೆ ಅಡುಗೆಯಲ್ಲಿ ಸಹಾಯ ಮಾಡಲು ತರಕಾರಿ ಕತ್ತರಿಸಿಕೊಡ್ತೇನೆ ಎಂದಾಗಲೆಲ್ಲ ಆಕೆಗೆ ಸಿಗುತ್ತಿದ್ದ ಉತ್ತರ, ನೀನು ಹಾಳು ಮಾಡಿಬಿಡ್ತೀಯ. ಆದರೆ ಒಮ್ಮೆಯೂ ಕೆಡದೆ ಪದಾರ್ಥ ಸೀದು ಹೋಗದೆ ಅಡುಗೆ ಕಲಿಯಲು ಸಾಧ್ಯವಿಲ್ಲ ಎಂಬುದನ್ನು ಕಮಲ ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಅದನ್ನು ಕ್ಷಮಿಸಬೇಕು. ಟೀಕೆಯಿಂದ ಬೈಗುಳದಿಂದ ಕಲಿಕೆ ಸಾಧ್ಯವೇ ಇಲ್ಲ. ಇದನ್ನು ಆ ಪೋಷಕರು ಅರ್ಥ ಮಾಡ್ಕೋಬೇಕು. ಸದಾ ಬೈಯುತ್ತಲೇ ಇರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಇದರಿಂದ ಮಕ್ಕಳ ಆತ್ಮವಿಶ್ವಾಸ ಕುಂದಿ ಅವರು ನಿಷ್ಕ್ರಿಯರಾಗಿಬಿಡ್ತಾರೆ. ಕೆಲ ಕಾಲದ ನಂತರ ಮಕ್ಕಳು ತಂದೆ ತಾಯಿನ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ಮಕ್ಕಳಿಗೆ ಕೆಲಸ ಮಾಡಲು ಬಿಡಿ, ತಪ್ಪುಗಳ ಮೂಲಕ ಅವರು ಕಲಿಯುತ್ತಾ ಹೋಗ್ತಾರೆ, ಮುಂದೆ ಚಲಿಸ್ತಾರೆ. ತಪ್ಪಿನ ಭೀತಿಯಿಂದ ಅವರಿಗೆ ಕೆಲಸವನ್ನೇ ಮಾಡಲು ಬಿಡದೆ ಹೋದರೆ ಅವರ ಬೆಳವಣಿಗೆ ಕುಂಠಿತವಾಗುತ್ತೆ. ಒಂದೊಮ್ಮೆ ತಪ್ಪು ಮಾಡಿದಿರಿ ಎಂದಾದಲ್ಲಿ ಅದನ್ನು ಒಪ್ಪಿಕೊಳ್ಳುವ ಧೈರ್ಯ ತೋರಿಸಿ. ತಪ್ಪನ್ನು ಒಪ್ಪಿಕೊಂಡು ತಕ್ಷಣ ತಿದ್ದಿಕೊಂಡರೆ ಅದರಿಂದ ಆಗುವ ಹಾನಿ ಕಡಿಮೆಯಾಗುತ್ತದೆ. ಒಂದೊಮ್ಮೆ ತಿದ್ದಿಕೊಳ್ಳದೆ ಹೋದಲ್ಲಿ ಅದರಿಂದ ಅಪಾರ ಹಾನಿ ಹಾಗೂ ನಿಮ್ಮ ಘನತೆಗೆ ಕುಂದು ಬರುತ್ತೆ. ತಪ್ಪನ್ನು ಮುಚ್ಚಿ ಹಾಕೋದು ಕೂಡ ಸರಿಯಲ್ಲ. ಒಂದು ಸುಳ್ಳು ಮುಚ್ಚಿ ಹಾಕಲು ಸುಳ್ಳಿನ ಸರಮಾಲೆಯನ್ನೇ ಹೆಣೆಯಬೇಕಾಗುತ್ತೆ. ಸುಳ್ಳು ಬಯಲಿಗೆ ಬರುವುದು ಖಚಿತವಾದ್ದರಿಂದ ನಿಮ್ಮ ಪ್ರತಿಷ್ಠೆಗೆ ಪೆಟ್ಟು ಬೀಳುತ್ತೆ. ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳುವ ವ್ಯಕ್ತಿಯನ್ನು ದ್ವೇಷಿಸುವವರು ಯಾರೂ ಇಲ್ಲ. ನನ್ನನ್ನು ಕ್ಷಮಿಸಪ್ಪ, ನೀನು ಹೇಳಿದ್ದೆ ಸರಿ, ನಾನು ನಿನ್ನನ್ನು ತಪ್ಪಾಗಿ ಭಾವಿಸಿದೆ, ತಪ್ಪು ಸರಿಪಡಿಸಲು ನನಗೆ ಅವಕಾಶ ಕೊಡಿ, ಹೀಗಂತ ಕೇಳ್ಕೊಳ್ಳಿ. ಯಾರು ನಿಮ್ಮನ್ನು ಕ್ಷಮಿಸಲ್ಲ? ಹೊಗೆಯ, ನಿನ್ನನ್ನು ನಾನು ಕ್ಷಮಿಸೋದೇ ಇಲ್ಲ ಅಂತ ಯಾರಾದರೂ ಹೇಳ್ತಾರಾ? ನೋ ವೇ. ನಮ್ಮ ವೈಫಲ್ಯದ ಹೊಣೆಯನ್ನು ಬೇರೆಯವರ ಮೇಲೆ ಹೇರುವುದು ಸರಿಯಲ್ಲ. ವಿದ್ಯಾರ್ಥಿಗಳಲ್ಲಿ ಈ ಪ್ರವೃತ್ತಿ ಹೆಚ್ಚು. ಪರೀಕ್ಷೆಯಲ್ಲಿ ಫೇಲಾದವರು ಪಾಠ ಸರಿ ಮಾಡಲಿಲ್ಲ ಎಂದು ಮೇಷ್ಟನ್ನು ಬೈತಾರೆ, ಇಲ್ಲ ಅದೃಷ್ಟ ಸರಿ ಇಲ್ಲ ಎಂದು ತಮ್ಮನ್ನು ತಾವೇ ದೂರ್ಕೋತಾರೆ. ಸರಿಯಾಗಿ ಸಿದ್ಧತೆ ನಡೆಸದೆ, ವ್ಯಾಸಂಗ ಮಾಡದೆ ಫೇಲಾದೆ ಅಂತ ಅವರು ಒಪ್ಕೊಳ್ಳೋದಿಲ್ಲ. ಯೋಜನೆಗಳು ಟುಸ್ ಎಂದಾಗ ಅದನ್ನು ಸಹೋದ್ಯೋಗಿಗಳ ಮೇಲೆ ಹಾಕುವ ಬಾಸ್ಗಳಿದ್ದಾರೆ. ಆದರೆ ಯೋಜನೆ ಯಶಸ್ವಿಯಾಗಿಬಿಟ್ರೆ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾರೆ. ಯಶಸ್ಸನ್ನು ಸಹೋದ್ಯೋಗಿಗಳ ಜೊತೆ ಹಂಚಿಕೊಳ್ಳುವುದಿಲ್ಲ. ಯಶಸ್ಸಿನ ಶ್ರೇಯಸ್ಸು ತಮ್ಮದು ಎನ್ನುವರು ಸೋಲಿನ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವುದು ಹೇಡಿತನದ ಲಕ್ಷಣ. ಹಿಂದೆ ಆದ ತಪ್ಪಿನ ಬಗ್ಗೆ ಕೊರಗುತ್ತಾ ಕೂರುವುದು ಸಕಾರಾತ್ಮಕ ಚಿಂತನೆಗೆ ಧಕ್ಕೆ ತರುತ್ತೆ ಹಾಗೂ ಮನಸ್ಸಲ್ಲಿ ಅನಗತ್ಯ ಕ್ಷೋಭೆಗೆ ಕಾರಣವಾಗ್ಬಿಡುತ್ತೆ. ಮನಸ್ಸಲ್ಲಿ ಉಳಿದ ಭೂತಕಾಲದ ಅಂದರೆ ಪಾಸ್ಟ್ ಹಿಂದೆ ನಡೆದಿರೋ ಕಸವನ್ನು ತೆಗೆದಾಕ್ಬಿಡಿ. ಪ್ರತಿದಿನ ಕೆಲಸವನ್ನು ಸ್ವಚ್ಛ ಮನಸ್ಸು ಹಾಗೂ ಉತ್ಸಾಹದಿಂದ ಆರಂಭಿಸಿ. ಇದರಿಂದ ಸಂತೋಷ ಹಾಗೂ ಯಶಸ್ಸು ನಿಮ್ಮದಾಗುತ್ತೆ. ಹಾಗಾಗಿ ದಯವಿಟ್ಟು ನಾವು ಮಾಡಿರ್ತಕ್ಕಂತಹ ತಪ್ಪುಗಳ ಬಗ್ಗೆ ಭಯ ಬೇಡ. ತಿದ್ದಿಕೊಂಡು ಮುಂದೆ ಹೋಗುವ, ತಪ್ಪು ಮಾಡದೇ ಇರತಕ್ಕಂಥ ಮನುಷ್ಯನೇ ಇಲ್ಲ. ಆದರೆ ಪದೇ ಪದೇ ಮಾಡಿದ ತಪ್ಪನ್ನೇ ಮಾಡುವ ದಡ್ಡತನ ಬೇಡ. ಒಮ್ಮೆ ತಪ್ಪಾಯಿತು, ಅದರಿಂದ ತಿದ್ದುಕೊಂಡು ಎಚ್ಚೆತ್ತುಕೊಳ್ಳುವುದು ನಮ್ಮ ಕರ್ತವ್ಯ ಆಗಿರಬೇಕು. ಥ್ಯಾಂಕ್ ಯು.